ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಕರೀತಾರೆ ವಿದ್ಯಾರ್ಥಿಗಳ ಪ್ರಿಪರೇಟರಿ ಎಕ್ಸಾಮಿನ ಟೈಮ್ ಟೇಬಲ್ನ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾವೆ. ವಿಷಯ ಏನು ಅಂತ ಅಂದರೆ, ಈಗಾಗಲೇ ಕರ್ನಾಟಕ ಪಿ ಯು ಬೋರ್ಡ್ ಅವರು ಪ್ರಿಪರೇಟರಿ ಎಕ್ಸಾಮಿನ ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದರು. ಆದರೆ ಕೆಲವೊಂದು ಕಾರಣಗಳಿಂದ ಈ ಟೈಮ್ ಟೇಬಲನ್ನು ಚೇಂಜ್ ಮಾಡಿದ್ದಾರೆ. ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾವೆ. ಅದೇ ರೀತಿ ಈ ಟೈಮ್ ಟೇಬಲನ್ನು ಯಾಕೆ ಚೇಂಜ್ ಮಾಡಿದ್ರು ಅಂತ ಕೂಡ ನಿಮಗೆ ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಈ ಟೈಮ್ ಟೇಬಲನ್ನು ಚೇಂಜ್ ಆದ ನಂತರ ಈ ಟೈಮ್ ಟೇಬಲ್ ಯಾವ ರೀತಿ ಇದೆ ಮತ್ತು ಯಾವ ದಿನ ಯಾವ ಎಕ್ಸಾಮ್ ನಡೆಯುತ್ತೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದಾವೆ. ಮತ್ತು ನಮ್ಮ ಚಾನಲ್ ನಾವು ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ತಾ ಇರ್ತೇವೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರೋ ಕಂಟೆಂಟ್ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ವೀಡಿಯೋವನ್ನು ಈಗಲೇ ಲೈಕ್ ಮಾಡಿ ವೀಡಿಯೋವನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ಟೈಮ್ ಟೇಬಲನ್ನು ಮೊದಲು ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಚೇಂಜ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಏನಾಗಿತ್ತು ಅಂತಂದರೆ, ಮೊದಲು ಜನವರಿ 9ರಿಂದ ಜನವರಿ 24ರವರೆಗೆ ಈ ಪ್ರಿಪರೇಟರಿ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಕರ್ನಾಟಕ ಪಿ ಯು ಬೋರ್ಡ್ ಅವರು ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದರು. ನಂತರ ಏನಾಯಿತು ಅಂತಂದರೆ, ಜೆಇಇ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ ಈ ಸೈನ್ಸ್ ವಿದ್ಯಾರ್ಥಿಗಳಿಗೋಸ್ಕರ. ಈ ಜೆಇಇ ಮೇನ್ಸ್ ಎಕ್ಸಾಮ್ ಏನಿದೆ ಅದು ಜನವರಿ 6ರಿಂದ ಜನವರಿ 11ರವರೆಗೆ ನಡೆಯುತ್ತೆ ಅಂತ ಟೈಮ್ ಟೇಬಲನ್ನು ಅನೌನ್ಸ್ ಮಾಡಲಾಗಿತ್ತು. ಅದರ ನಂತರ ಏನು ಮಾಡಿದ್ರು ಅಂತಂದರೆ, ಈ ಟೈಮ್ ಟೇಬಲ್ ಕ್ಲ್ಯಾಶ್ ಆಗಬಾರ್ದು ಅಂತ ಟೈಮ್ ಟೇಬಲನ್ನು ಚೇಂಜ್ ಮಾಡಲಾಗಿದೆ. ಈಗ ಟೈಮ್ ಟೇಬಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಜನವರಿ 13ರಿಂದ ಜನವರಿ 25ರವರೆಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತೆ. ಈಗ ಈ ಟೈಮ್ ಟೇಬಲ್ ಯಾವ ರೀತಿ ಇದೆ ಮತ್ತು ಯಾವ ದಿನ ಯಾವ ಎಕ್ಸಾಮ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಈಗ ನಾವು ನೋಡೋಣ. ಈಗ ನೀವು ನಿಮ್ಮ ಮುಂದೆ ರಿವೈಸ್ಡ್ ಟೈಮ್ ಟೇಬಲ್ ಆಫ್ ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮಿನೇಷನ್ 2020 ಅಂತ ನೋಡ್ತಾ ಇರಬಹುದು. ಇಲ್ಲಿಗ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಇದೆ. ಈಗ ಮೊದಲನೇ ಎಕ್ಸಾಮ್ 13/1/2020 ನಡೆಯುತ್ತೆ. ಆ ದಿನ ಎಕನಾಮಿಕ್ಸ್ ಮತ್ತು ಫಿಸಿಕ್ಸ್ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮಿನ ಟೈಮಿಂಗ್ ಮಾರ್ನಿಂಗ್ 9:00 to 12:15 ನಡೆಯುತ್ತೆ. ಅದೇ ರೀತಿ 14/1/2020 ಆ ದಿನ ನಿಮಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಅರಬಿಕ್ ಮತ್ತು ಫ್ರೆಂಚ್ ಈ ಲ್ಯಾಂಗ್ವೇಜ್ಗಳ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿ 15/1/2020 ಆ ದಿನ ಮಕರ ಸಂಕ್ರಾಂತಿ ಇರೋ ಕಾರಣದಿಂದ ಆ ದಿನ ರಜೆಯನ್ನು ನೀಡಲಾಗಿದೆ. ನಂತರ 16/1/2020 ಜಿಯೋಗ್ರಫಿ, ಕರ್ನಾಟಕ ಮ್ಯೂಸಿಕ್ ಮತ್ತು ಹಿಂದೂಸ್ತಾನಿ ಮ್ಯೂಸಿಕ್ ವಿಷಯದ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿ 17/1/2020 ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮಿನ ಟೈಮಿಂಗ್ ಮಾರ್ನಿಂಗ್ 9:00 to 12:15 ತನಕ ಈ ಎಕ್ಸಾಮ್ ನಡೆಯುತ್ತೆ. ನಂತರ 18/1/2020 ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಯುತ್ತೆ. ನಂತರ 19/1/2020 ಸಂಡೇ ಆಗಿರೋ ಕಾರಣದಿಂದ ಅಥವಾ ರವಿವಾರ ಆಗಿರೋ ಕಾರಣದಿಂದ ಆ ದಿನ ಯಾವುದೇ ಎಕ್ಸಾಮ್ ನಡೆಯೋದಿಲ್ಲ. ನಂತರ 20/1/2020 ಬಿಸ್ನೆಸ್ ಸ್ಟಡೀಸ್, ಸೋಷಿಯಾಲಜಿ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಯುತ್ತೆ. ನಂತರ 21/1/2020 ಆ ದಿನ ಹಿಂದಿ ಲ್ಯಾಂಗ್ವೇಜ್ನ ಎಕ್ಸಾಮ್ ನಡೆಯುತ್ತೆ. ನಂತರ 22/1/2020 ಸೈಕಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಯುತ್ತೆ. ನಂತರ 23/1/2020 ಹಿಸ್ಟ್ರಿ, ಬಯಾಲಜಿ ಮತ್ತು ಬೇಸಿಕ್ ಮ್ಯಾಥ್ಸ್ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಯುತ್ತೆ. ನಂತರ 24/1/2020 ಇಂಗ್ಲೀಷ್ ಲ್ಯಾಂಗ್ವೇಜ್ನ ಎಕ್ಸಾಮ್ ನಡೆಯುತ್ತೆ ಮತ್ತು ಮಧ್ಯಾಹ್ನ NSQF ಎಕ್ಸಾಮ್ ನಡೆಯುತ್ತೆ. ನಂತರ 25/1/2020 ಲಾಜಿಕ್, ಜಿಯಾಲಜಿ, ಎಜುಕೇಷನ್ ಮತ್ತು ಹೋಮ್ ಸೈನ್ಸ್ ಈ ಸಬ್ಜೆಕ್ಟ್ಗಳ ಎಕ್ಸಾಮ್ ನಡೆಯುತ್ತೆ ಅಂತ ಈಗ ಕರ್ನಾಟಕ ಪಿ ಯು ಬೋರ್ಡ್ ಅವರು ಚೇಂಜ್ ಆದ ಟೈಮ್ ಟೇಬಲ್ ಪ್ರಕಾರ ತಿಳಿಸಲಾಗಿದೆ. ಸೊ ಈ ಟೈಮ್ ಟೇಬಲ್ನ ಪ್ರಕಾರ ನಿಮಗೆ ಎಕ್ಸಾಮ್ ನಡೆಯುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೇನೆ. ಹೆಲ್ಪ್ ಆಗಿದೆ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.